ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಅಲ್ಲ ಹಿಡಿದಿದೆ ಅಂತ ಶೆಟ್ಟರ್ ಅವರು ಹೇಳಿದ್ರು. ಈ ಶೆಟ್ಟರ್ ಅವರು ಪಾಪ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಅವ್ರ ಸರ್ಕಾರದಲ್ಲಿ ನಾನು ಇದ್ದೋನು, ಕಾನೂನು ಸುವ್ಯವಸ್ಥೆ ಅವಾಗ ಹೆಂಗಿತ್ತು ಅಂತ ಹತ್ತಿರದಿಂದ ನೋಡಿದವನು. ಇವತ್ತು ಕಾನೂನು ಸುವ್ಯವಸ್ಥೆ ನಮ್ಮ ಸರ್ಕಾರದಲ್ಲಿ ಭಾಳ ದಕ್ಷವಾಗಿ ಜಿ ಪರಮೇಶ್ವರ್ ಅವರು ಮಾಡ್ತಾ ಇದ್ದಾರೆ. ಅದನ್ನು ನಮ್ಮ ಮುಖಂಡರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಹ ಪರಿಶೀಲನೆ ಮಾಡೋದ್ರ ಮುಖಾಂತರ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಭಾಳಷ್ಟು ಅಚ್ಚುಕಟ್ಟಾದ ರೀತಿಯಲ್ಲಿ ನಡೀತಾ ಇದೆ. ಇಲ್ಲ ಇಲ್ಲ ಸಿ ಇದಲ್ಲ ಅದು ಈಗಾಗಲೇ, ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಂಬಂಧಪಟ್ಟಂಥವ್ರು ಈಗಾಗಲೇ ರಿಯಾಕ್ಟ್ ಮಾಡಿದರೆ ನಾನು ಮತ್ತೆ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಲಿಕ್ಕೆ ಹೋಗುದಿಲ್ಲ. ಸುಮಾರು ಇದು ಒಂದೇ ನಿಮಿಷ, ಈಗ ಸುಮಾರು ದೀರ್ಘಾವಧಿಯಾಗಿರ್ತಕ್ಕಂಥ ಈ ಕೋಡ್ ಆಫ್ ಕಾಂಡಕ್ಟ್ ಬಂದಿರೋದ್ರು ಹಿನ್ನೆಲೆಯಲ್ಲಿ ನಾನು ನಿಮ್ಮ ಮೀಡಿಯಾ ಮುಖಾಂತರನೇ ನೋಡಿದೆ ಬ್ಲಡ್ದು ಸ್ಟಾಪ್ ಆಗಿದೆ ಅಂತ. ಈಗಾಗಲೇ ಡಿ ಎಚ್ ಓಗೆ ಮೊನ್ನೆ ಮಾತಾಡಿದ್ದೀನಿ, ಅದನ್ನು ಇಮ್ಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿ ಅಂತ ಇನ್ಸ್ಪೆಕ್ಷನಿಗೆ ಕಳಿಸಿದ್ದೀವಿ, ಅದನ್ನು ಕೂಡಲೇ ಸ್ಟಾರ್ಟ್ ಮಾಡ್ತೀವಿ ಅಂತ ಮಾಹಿತಿ ಹೇಳಿದ್ದಾರೆ. ಕೂಡಲೇ ನೀತಿ ಸಮಿತಿ ಮುಗಿದ ಮೇಲೆ ಎಲ್ಲೆಲ್ಲಿ ಅದು ಆಸ್ಪತ್ರೆಗೆ ಸಂಬಂಧಪಟ್ಟಂಥ ಮುಖ್ಯವಾಹಿನಿ ತರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನಾನು ಈಗ ಆಗಲೇ ಹೇಳಿದೆ, ಹಿರಿಯರಾಗಿರ್ತಕ್ಕಂಥ ಪರಮೇಶ್ವರ್ ಅವರ ಗೃಹ ಮಂತ್ರಿಯವರ ಮಾರ್ಗದರ್ಶನದಲ್ಲಿ ಎಸ್ ಐ ಟಿ, ಯಾಕಂದರೆ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಅದು, ಅದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೆ. ಅವರು ಸಮರ್ಥವಾಗಿ ಮಾಡ್ತಾ ಇದ್ದಾರಲ್ಲ, ಸಮರ್ಥವಾಗಿ ಮಾಡ್ತಾ ಇದಕ್ಕೆ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡ್ತಾ ಇಲ್ಲ. ಅಪಘಾತದಿಂದ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಬಿಟ್ಟು ಇಲ್ಲಿವರೆಗೂ 20 ದಿವಸ ಆಯಿತು ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಎಲ್ಲಿದ್ದಾರೆ ಅಂತ 10 ನಿಮಿಷಕ್ಕೆ ಕರ್ಕೊಂಬರ್ಬೋದು. ಸೊ ಇವ್ ಎನ್ ಡಿ ಎ ಮೈತ್ರಿಕೂಟ ಮಾಡಿಕೊಂಡು ಅವ್ರಿಗೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಒಂದು ನಿಮಿಷದಲ್ಲಿ ಹಿಡಿದು ತಂದು ಹಾಕ್ಬೋದು ಇಲ್ಲಿಗೆ. ಸಾವಿರಾರು ಜನ ಹೆಣ್ಮಕ್ಳು ಇವತ್ತು ಅದರಲ್ಲಿ ದುಃಖ ತಪ್ತರಾಗಿದ್ದಾರೆ. ಸೊ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಸರ್ಕಾರವನ್ನು ಮನವಿ ಮಾಡ್ತಾನೆ, ದಯಮಾಡಿ ಅವರಲ್ಲಿ ಇದರ ಹ್ಯಾಂಡ್ ಓವರಲ್ಲಿ ಬರ್ತಕ್ಕಂಥ ಸಿ ಬಿ ಐ ಇರ್ಬೋದು ಇತರೆ ಮಾಡಿದ್ರು ಇಮಿಡಿಯೇಟ್ಲಿ ಅವರು ಲೆಟ್ ದೆಮ್ ಕ್ಯಾನ್ಸಲ್ ದಿ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಲಿ, ಅದನ್ನು ಮಾಡ್ತಾ ಇಲ್ಲ. ಸರ್, ಚುನಾವಣೆ ಆದಮೇಲೆ ಇನ್ನೂ 25-30 ಜನ ಬಿ ಜೆ ಪಿ ಜೆ ಡಿ ಎಸ್ ಶಾಸಕರು ಕಾಂಗ್ರೆಸ್ಸಿಗೆ ಬರ್ತಾರೆ, ಇನ್ನೂ ಕಾಂಗ್ರೆಸ್ ವಿಲ್ ಬಿಕಮ್ ಮೋರ್ ಪವರ್ಫುಲ್ ಈಗಿರೋದಕ್ಕಿಂತ. ನೋಡಿರಿ ಸರ್.